ಈ ಒಂದು ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಒಟ್ಟು ಬಂಧಿತರಾದವರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಬಟ್ ಇದರಲ್ಲಿ ಕೆಲವರಿಗೆ ದರ್ಶನ್ ಅವರ ನೇರ ಸಂಪರ್ಕನೇ ಇರಲಿಲ್ಲ. ದುರಂತ ನೋಡಿ, ತಮ್ಮದಲ್ಲದ ತಪ್ಪಿಗೆ ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡೋಕ್ ಹೋಗಿ ಪ್ರಕರಣದಲ್ಲಿ ಸಿಗಾಕೊಂಡಿದ್ರಲ್ಲ, ಇದರಲ್ಲಿ ಎಷ್ಟೋ ಜನಕ್ಕೆ ದರ್ಶನ್ಗೆ ಇದರಲ್ಲಿ ಇವ್ರು ಯಾರು ಅನ್ನೋದೇ ಗೊತ್ತಿರಲಿಲ್ವಂತೆ. ಈ ಪೈಕಿ 9 ಮಂದಿಗೆ ದರ್ಶನ್ ಅವರ ನೇರ ಪರಿಚಯನೇ ಇಲ್ಲ. 9 ಮಂದಿನ ದರ್ಶನ್ ಅವ್ರು ನೋಡಿದ್ದೆ ಈ ಪ್ರಕರಣದಲ್ಲಿ ಸ್ಟೇಷನ್ಗೆ ಅವ್ರ ಜೊತೆ ಕರ್ಕೊಂಡು ಹೋದಾಗಲೇ. ಪವಿತ್ರ ಗೌಡ, ಪವಿತ್ರ ಮ್ಯಾನೇಜರ್ ಪವನ್, ಸ್ಟೋನಿ ಬ್ರುಕ್ ಪಬ್ನ ಓನರ್ ವಿನಯ್, ತನ್ ಮ್ಯಾನೇಜರ್ ನಾಗರಾಜ್, ಸ್ಕಾರ್ಪಿಯೋ ಕಾರ್ ಡ್ರೈವರ್ ಆಗಿರೋ ಪುನೀತ್, ವಿನಯ್, ದೀಪಕ್, ಪ್ರದೋಷ್, ಚಿತ್ರದುರ್ಗದ ರಾಘವೇಂದ್ರ, ಮಂಡ್ಯದ ನಂದೀಶ್, ಇಷ್ಟು ಜನ ಮಾತ್ರ ದರ್ಶನ್ ಅವರಿಗೆ ಪರಿಚಯ ಇತ್ತು. ಫೋನಲ್ಲಿ ಮಾತಾಡ್ತಾ ಇದ್ರು, ನೇರವಾಗೂ ಕೂಡ ಸಿಕ್ಕಿದ್ರಾಗೆ. ಉಳಿದಂತೆ ಎಕ್ಸಾಂಪಲ್ ತಂದೆಯನ್ನ ಕಳ್ಕೊಂಡ ಅನು ಆಗಿರ್ಬೋದು, ಇನ್ನೂ ಹಲವರು ದರ್ಶನ್ ಅವ್ರಿಗೆ ನೇರ ಪರಿಚಯನೇ ಇರಲಿಲ್ಲ, ನೇರ ಪರಿಚಯನೇ ಇರಲಿಲ್ಲ. ಈ ಪ್ರಕರಣ ಆಗಿ ದರ್ಶನ್ ಅವ್ರನ್ನ, ಪವಿತ್ರ ಅವ್ರನ್ನ ಅರೆಸ್ಟ್ ಮಾಡಿದಾಗೆ, ಅವ್ರನ್ನು ಅರೆಸ್ಟ್ ಮಾಡಿದಾಗಲೇ ದರ್ಶನ್ ನೋಡಿದ್ದು ಇಷ್ಟು ಜನರನ್ನ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೊಂದು ರೀತಿ ಉಳಿದವರ ಪರಿಸ್ಥಿತಿ ದುರಂತ ಅನ್ಸುತ್ತಾ ಅಂತ? ಯಾಕಂದ್ರೆ ತೆರೆ ಮೇಲೆ ನೋಡಿ ಅಣ್ಣ ಹೇಳಿದ ಕೆಲಸ ಅಂತ ಮಾಡಕ್ ಹೋಗಿ ತಮ್ಮದಲ್ಲ ತಪ್ಪಿಗೆ ತಗ್ಲಾಕೊಂಡ್ರೆ ಕೆಲವೊಬ್ರು ಅಂತ ಕೂಡ ಅನ್ಸುತ್ತೆ. ಡೀಟೇಲ್ಸ್ ಏನಿದೆ? ನಿಜ ವಿದ್ಯಾ, ಈ ಒಂದು ರೇಣಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಹಲವರು ಮಂದಿ ಪಾತ್ರಧಾರಿಗಳಾದರೆ, ಅದರಲ್ಲಿ ಭಾಗಿಯಾಗಿದ್ದರೆ, ಇನ್ನೂ ಕೆಲವರಿಗೆ ಅಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದಾರೆ. ಅಂದರೆ ಈ ಕೊಲೆ ಮಾಡ್ತಾರೆ ಅನ್ನೋ ಉದ್ದೇಶ ಅಥವಾ ಇವರ ಇಂಟೆನ್ಷನ್ನು ಕೆಲವರು ಗೊತ್ತೇ ಇರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಯಾರು ಕೊಲೆಗಾರರಿದ್ದಾರೆ, ಆರೋಪಿಗಳಿದ್ದಾರೆ, ಕೊಲೆ ಮಾಡೋದಕ್ಕೆ ಪ್ಲಾನನ್ನು ಮಾಡಿದರು, ಅಂಥವ್ರಿಗೆ ಸಹಾಯವನ್ನು ಮಾಡಿದ್ದಾರೆ. ಉದಾಹರಣೆಗೆ ಈ ಅನುಕುಮಾರ್ ಇರ್ಬೋದು, ಅದ್ರ ಜೊತೆಗೆ ಈಗ ಅರೆಸ್ಟ್ ಆಗಿರ್ತಕ್ಕಂಥ A19 ಆರೋಪಿ ಇರ್ಬೋದು, ಈತನಿಗೆ ಗೊತ್ತೇ ಇರಲಿಲ್ಲ. ಅಂದರೆ ಆ ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ತಂದುಕೊಡೋದಿರ್ಬೋದು, ಇವೆಲ್ಲ ಕೆಲವರಿಗೆ ಗೊತ್ತೇ ಇರಲಿಲ್ಲ. ಯಾಕಂತೇಳಿದ್ರೆ ಇವರು ಯಾವ ಇಂಟೆನ್ಷನ್ಗೋಸ್ಕರ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ. ಅವತ್ತು ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ರಾಘವೇಂದ್ರನ ಜೊತೆಗಿದ್ದವ್ರಿಗೂ ಕೂಡ ರಾಘವೇಂದ್ರ ಹೇಳಿರಲಿಲ್ಲ, ಅಂದರೆ ಈತನನ್ನು ಕರೆದುಕೊಂಡು ನಾವು ಕೊಲೆ ಮಾಡೋದಕ್ಕೆ ಅಥವಾ ಬಡಿಯೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಒಳಗಡೆ ಯಾವಾಗ 19 ಜನರ ಮಂದಿ ಅರೆಸ್ಟ್ ಆಯಿತು, ಮತ್ತು ಅವ್ರನ್ನ ಕೋರ್ಟ್ಗೆ ಸಬ್ಮಿಟನ್ನು ಮಾಡಿದಂತಹ ಸಂದರ್ಭದಲ್ಲಿ, ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ, ಈವನ್ ದರ್ಶನ್ಗೂ ಸಹ ಈ ಒಂದು ವಿಚಾರದಲ್ಲಿ ಆಶ್ಚರ್ಯವಾಗಿದೆ ಅಂತ. ಕಾರಣ ಇಷ್ಟೇ, ಇಷ್ಟೊಂದು ಜನರು ಇದರಲ್ಲಿ ಪಾತ್ರಧಾರಿಗಳಾಗಿದ್ದಾರೆ, ಇಷ್ಟೊಂದು ಜನರು ಭಾಗಿಯಾಗಿದ್ದಾರೆ ಅಂತೇಳಿ, ನಾನು ಇಂಥ ವಿಚಾರವನ್ನು ಇಷ್ಟು ಜನಕ್ಕೆ ನಾನು ಹೇಳೇ ಇಲ್ಲ, ಈಗೆಲ್ಲ ಮಾಡಿ ಅನ್ನೋ ನಿಟ್ಟಲ್ಲಿ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರಂತೆ. ಅಂದರೆ ಸರ್, ನನಗೆ ಈ ಕೊಲೆಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಇಷ್ಟೊಂದು ಜನನ ಇವರು ವ್ಯವಸ್ಥೆ ಮಾಡಿಕೊಂಡು ಇಷ್ಟು ಜನರ ಕರೆಸಿ ಮಾಡಿರೋ ನನಗೆ ನಿಜಕ್ಕೂ ಗೊತ್ತಿಲ್ಲ, ನಾನು ಹೊಡೆದು ಬಂದುಬಿಟ್ಟೆ ಅನ್ನೋ ನಿಟ್ಟಲ್ಲಿ ಹೇಳ್ತಿದ್ದಾರೆ. ಆದರೆ ಕೊಲೆ ಪ್ರಕರಣದಲ್ಲಿ 19 ಮಂದಿ ಅರೆಸ್ಟ್ ಆಗಿರೋದನ್ನು ನೋಡಿದ್ರೆ, ಇದರ ಬಾಲ ಏನಿದೆ, ಇನ್ನೂ ಒಂದು 3-4 ಮಂದಿಯ ಅರೆಸ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಕಾರನ್ನು ವಾಶ್ ಮಾಡಿ ಕಾರನ್ನು ಮುಚ್ಚಿಟ್ಟಿದ್ದ ಆತ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗೆ ಒಂದಷ್ಟು ಜನರ ಇನ್ನೂ ಹುಡುಕಾಟ ಏನಿದೆ ಅದು ನಡೀತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕೆಲವರ ಪರಿಸ್ಥಿತಿ ಅಂಧಾಭಿಮಾನ, ಕುರುಡು ಅಭಿಮಾನ ಅನ್ನೋದು ಇವತ್ತು ಕಂಬಿಯನ್ನು ಎಣಿಸುವಂತಹ ಪರಿಸ್ಥಿತಿ, ಕೊಟ್ಟಿ ತಿನ್ಕೊಂಡು ಕೈ ಕೊಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ನಮ್ಮ ಅಂದರೆ ತಮಗೆ ಬೇಕಾದಂತಹ ಕೆಲಸಕ್ಕೆ ಹೋಗಿ ಸಿಗಾಕೊಂಡವರಲ್ಲ ಇವರು, ಯಾರ್ದೋ ಮಾತು ಕೇಳಿಕೊಂಡು, ಸರಿ ದರ್ಶನ್ ಅವರಲ್ವಾ, ನಮ್ಮಣ್ಣಲ್ವಾ, ನಮ್ಮ ಬಾಸ್ ಅಲ್ವಾ ಅಂತ ಕೆಲಸ ಮಾಡೋಕ್ಕೋಗಿ ಅದು ಕೂಡ ಇಂಥ ದೊಡ್ಡ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ.